श्री गुरुभ्यो नमः। हरिः ओम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुद्धतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। भगवन्त ಸಮುದ್ರ ಮಥನವನ್ನು ಮಾಡಿಸಿ ಧನ್ವಂತರಿಯಾಗಿ ಅಮೃತವನ್ನು ತಂದು ಅದನ್ನು ದೈತ್ಯರು ಕಸಿದುಕೊಂಡಾಗ ಮೋಹಿನಿಯಾಗಿ ಬಂದು ದೇವತೆಗಳಿಗೆ ಅಮೃತವನ್ನು ಉಣಬಡಿಸಿದ ಕಥೆಯನ್ನೆಲ್ಲ ನಾವು ಕೇಳಿದ್ದೇವೆ. ಈ ಮೋಹಿನಿ ರೂಪವನ್ನು ಭಗವಂತ ಸ್ವೀಕಾರ ಮಾಡಿ ಅಸುರರನ್ನು ಮೋಹಗೊಳಿಸಿ ಅಮೃತ ಕಲಶವನ್ನು ಪಡೆದು ದೇವತೆಗಳಿಗೆ ತಂದುಕೊಟ್ಟ ಕಥಾ ಸಂದರ್ಭವನ್ನು ಕೇಳಿದಂತಹ ರುದ್ರದೇವರು ಅವರಿಗೆ ಭಗವಂತನ ಮೋಹಿನಿ ರೂಪವನ್ನು ನೋಡಬೇಕು ಅನ್ನುವಂತಹ ಒಂದು ಕುತೂಹಲ ಉಂಟಾಯಿತು. ಆಗ ಕಾಲಕೂಟ ವಿಷ ಉತ್ಪನ್ನ ಆದಾಗ ವಿಷ ಕುಡಿದವರು ಪಾಪ, ಮತ್ತೆ ಅವರು ಬಂದಿಲ್ಲ. ಈಗ ಮೋಹಿನಿ ರೂಪವನ್ನು ನೋಡಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಭಗವಂತನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವತಾರ ಮಯಾ ದೃಷ್ಟ ರಮಮಾಣಸ್ಯ ತೇ ಗುಣೈ ಸೋಹಂ ತದ್ದೃಷ್ಟುಮಿಚ್ಛಾಮಿ ಯತ್ತೇ ಯೋಷಿತ್ವಪುರ್ಧೃತಂ. ಭಗವಂತ, ನಿನ್ನ ಅನೇಕ ಅವತಾರಗಳನ್ನು ನಾನು ಕಂಡಿದ್ದೇನೆ, ಆದರೆ ಹೆಣ್ಣಿನ ರೂಪವನ್ನು ತೊಟ್ಟು ಅಸುರರನ್ನು ಮೋಹಗೊಳಿಸಿದೆಯಲ್ಲ, ಆ ಮೋಹಿನಿ ರೂಪವನ್ನು ನೋಡಬೇಕು ಅಂತ ಒಂದು ಕುತೂಹಲ ಉಂಟಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಭಗವಂತ ಹೇಳ್ದ, ಕೌತೂಹಲಾಯ ದೈತ್ಯಾನಾಂ ಯೋಷಿದ್ವೇಷೋ ಮಯಾ ಕೃತಃ ಪಶ್ಯತಾ ಸುರಕಾರ್ಯಾಣಿ ಹೃತೇ ಪೀಯೂಷ ಭಾಜನೆ. ದೈತ್ಯರಿಗೊಂದು ಕುತೂಹಲವನ್ನು ಕೆರಳಿಸುವುದಕ್ಕೋಸ್ಕರ ಅವರು ಅಮೃತ ಕಲಶವನ್ನು ಅಪಹಾರ ಮಾಡಿದಾಗ ಅವರನ್ನು ಮೋಹಗೊಳಿಸಲು ಸ್ವೀಕಾರ ಮಾಡಿದ ಮೋಹಿನಿ ರೂಪ, ನೀನು ಅದನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀಯಾ, ಅವಶ್ಯವಾಗಿ ತೋರಿಸ್ತೇನೆ ಅಂತ ಹೇಳಿ ಭಗವಂತ ಮೋಹಿನಿ ರೂಪವನ್ನು ರುದ್ರದೇವರಿಗೆ ತೋರಿಸುವ ಸಂಕಲ್ಪ ಮಾಡಿದ. ಅದೇ ಪ್ರಕಾರ ರುದ್ರದೇವರು ಇದನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಭಗವಂತ ತಾನು ಅಂತರ್ಧಾನ ಆದಾಗ ಉಮಾಸಹಿತನಾಗಿ ತನ್ನ ಗಣಗಳ ಜೊತೆಯಲ್ಲಿ ರುದ್ರದೇವರು ಬಂದು ಉಪವನದಲ್ಲಿ ಕೂತಿದ್ದಾರೆ. ಎಲ್ಲೂ ಎಲ್ಲ ಕಡೆ ಕಣ್ಣಾಡಿಸ್ತಾ ಇದ್ದಾರೆ, ಎಲ್ಲಿ ಮೋಹಿನಿ ಕಾಣ್ತಾ ಇಲ್ಲ ಅಂತ. ಆಗ ಆ ಉಪವನದಲ್ಲಿ ಒಳ್ಳೆಯ ಆಭರಣಗಳನ್ನು ಧರಿಸಿಕೊಂಡ ಸುಂದರ ಯುವತಿಯನ್ನು ರುದ್ರದೇವರು ಕಂಡಿದ್ದಾರೆ. ಆ ಮೋಹಿನಿ ಅದ್ಭುತವಾದ ಸೌಂದರ್ಯವನ್ನು ತನ್ನ ದೇಹದ ಎಲ್ಲ ಅವಯವಗಳಲ್ಲಿ ಪ್ರಕಟಗೊಳಿಸ್ತಾ ಚೆಂಡು ಆಡ್ತಾ ಆ ಉಪವನದಲ್ಲಿ ಸಂಚರಿಸ್ತಾ ಇದ್ದಾಳೆ. ಉಪವನದಲ್ಲಿ ಚೆಂಡಿನ ಜೊತೆಯಲ್ಲಿ ಆಟ ಆಡ್ತಾ ಮೋಹಿನಿ ಸಂಚಾರ ಮಾಡ್ತಾ ಇದ್ದರೆ ಮಿಂಚಿನಂತೆ ಕಂಗೊಳಿಸ್ತಾ ಇದ್ದಾಳೆ. ಆ ಮೋಹಿನಿಯ ರೂಪ ಲಾವಣ್ಯಗಳ ಸೆಳೆತಕ್ಕೆ ಒಳಗಾಗಿ ರುದ್ರದೇವರು ಮೋಹಿನಿಯನ್ನು ಹಿಡಿದುಕೊಳ್ಳಲಿಕ್ಕೆ ಅಂತ ಓಡ್ತಾ ಇದ್ದಾರೆ. ಮೋಹಿನಿ ಒಂದು ಕಡೆಯಿಂದ ತನ್ನ ಹಾಕಿದ ಜಡೆ ಬಿಚ್ಚಿ ಹೋಗಿದೆ, ಎಡಗೈಯಿಂದ ಜಡೆಯನ್ನು ಸರಿಪಡಿಸಿಕೊಂಡು ಬಲಗೈಯಿಂದ ಚೆಂಡು ಆಡ್ತಾ ಆ ಉಪವನದಲ್ಲಿ ಓಡಾಡ್ತಾ ಇದ್ದರೆ ಆ ಗಾಳಿ ಮೋಹಿನಿಯ ಮೇಲಿನ ವಸ್ತ್ರವನ್ನು ಅಪಹಾರ ಮಾಡಿಬಿಟ್ಟಿದೆಯಂತೆ. ಆಗ ಮೋಹಿನಿ ನಾಚಿದವಳಂತೆ ಮರದ ಮರೆಯಲ್ಲಿ ಅಡಗಿ ಓಡಾಡ್ತಾ ಇದ್ದಾಳೆ. ರುದ್ರದೇವರು ಆ ಮೋಹಿನಿಯನ್ನು ಅನ್ವೇಷಣೆ ಮಾಡಿ ತಲೆಗೂದಲು ಹಿಡಿದು ಎಳೆದು
ಬಿಗಿಯಾಗಿ ಅಪ್ಪಿಕೊಳ್ಳಬೇಕು ಅನ್ನುವ ತರಾತುರಿಯಲ್ಲಿರುವಾಗ ಕೈ ಕೊಸರಿಕೊಂಡು ಮೋಹಿನಿ ಇನ್ನಷ್ಟು ದೂರ ಓಡ್ತಾ ಇದ್ದಾಳೆ. ಆ ರುದ್ರದೇವರು ಮೋಹಿನಿಯ ಹಿಂದೆ ಹೋಗ್ತಾ 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 ಅವರು ಚಿತ್ತ ವಿಕಾರಗೊಂಡರು. ಚಿತ್ತ ವಿಕಾರಗೊಂಡು ಅಲ್ಲಲ್ಲಲ್ಲಿ ರೇತಸ್ಖಲನವಾಯಿತು. ಎಲ್ಲೆಲ್ಲಿ ಆ ರುದ್ರದೇವರ ರೇತಸ್ಖಲನ ಆಯಿತೋ, ಬೆಟ್ಟಗಳಲ್ಲಿ, ಉಪವನಗಳಲ್ಲಿ, ವನಗಳಲ್ಲಿ, ಅಲ್ಲೆಲ್ಲ ಅದು ಬೆಳ್ಳಿ ಮತ್ತು ಬಂಗಾರ ಸಿಗುವ ಗಣಿಗಳಾಯಿತು ಹಾಗೆ ಅಂತ ಇದ್ದಾರೆ. ಹಾಗೆ ರೇತಸ್ಖಲನವಾಗ್ತಾ ಇದ್ದಾಗ ರುದ್ರದೇವರಿಗೆ ಒಂದು ರೀತಿ ಸಂಕೋಚ ಆಯಿತಂತೆ. ಛೇ, ನಾನು ಮೋಹಿನಿ ಹಿಂದೆ ಓಡ್ತಾ ಓಡ್ತಾ ಚಿತ್ತ ವಿಕಾರಗೊಂಡನಲ್ಲ ಅಂತ ಹೇಳಿ ಸಂಕೋಚ ಪಡ್ತಾ ನಿಂತಾಗ ಭಗವಂತ ನಗ ನಗತಾ ಹೇಳ್ತಾ ಇದ್ದಾನೆ, ಮೋಹಿನಿ ರೂಪವನ್ನು ನೋಡಿದ್ಯಾ ಮಗು ಹಾಗೆ ಅಂತ ಕೇಳ್ತಾ ಇದ್ದಾರೆ. ಆಗ ರುದ್ರದೇವರು ಹೇಳಿದರು, ಭಗವಂತ, ಈ ಮೋಹಿನಿ ರೂಪವನ್ನು ನೋಡಿ ನಾನು ರೋಮಾಂಚಗೊಂಡದ್ದು ಅಷ್ಟೇ ಅಲ್ಲ, ಅದರಲ್ಲೇ ತಲ್ಲೀನಾಗಿಬಿಟ್ಟೆ. ಆಗ ಭಗವಂತ ಹೇಳ್ತಾ ಇದ್ದಾನೆ, ನೀನಾದರೆ ಇಷ್ಟು ಮೋಹಪರವಶನಾದರೂ ಮತ್ತೆ ಯಥಾಸ್ಥಿತಿಗೆ ಬಂದಿ, ಇದು ನನ್ನ ಅನುಗ್ರಹ. ಇತರ ಜನರು ನನ್ನ ಮಾಯೆಯ ಮುಸುಕಿಗೆ ಒಳಗಾದವರು, ಈ ಮಾಯೆಯನ್ನು ದಾಟಲಿಕ್ಕೆ ಸಾಧ್ಯವಿಲ್ಲದೆ ಮಾಯೆಯಲ್ಲೇ ತೊಳಲಾಡ್ತಾ ಇರ್ತಾರೆ. ಆ ಮಾಯೆಯ ನನ್ನ ಮಾಯೆಯಿಂದ ತೊಳಲಾಟದಲ್ಲಿ ಸಿಲುಕತಕ್ಕಂತಹ ಸಾಮಾನ್ಯ ಜನರು ಬೇರೆ, ನೀನು ಉತ್ತಮನಾದಂತಹ ನನ್ನ ಭಕ್ತ. ಹಾಗಾಗಿ ನೀನು ನಿನ್ನ ಮೇಲಿನ ಮಾಯಾ ಮುಸುಕು ತೆರೆದು ನೀನು ಯಥಾಸ್ಥಿತಿಯಲ್ಲಿ ಬರುವಂತೆ ನಾನು ಅನುಗ್ರಹ ಮಾಡಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನೇ ಸುಟ್ಟಂತಹ ಮಹಾನುಭಾವರು ರುದ್ರದೇವರು, ವೈರಾಗ್ಯದ ಅಭಿಮಾನಿ ದೇವತೆ. ಅಂತಹ ರುದ್ರದೇವರು ಕೂಡ ಮೋಹಿನಿಯ ರೂಪ ಲಾವಣ್ಯಗಳ ಮೋಹದ ಸೆಳೆತಕ್ಕೆ ಒಳಗಾದರು ಅಂತಂದರೆ ಭಗವಂತನ ಸೌಂದರ್ಯ ಎಷ್ಟು ಅದ್ಭುತ. ಅದನ್ನೇ ಮೊದಲ ಮಂಗಳ ಶ್ಲೋಕದಲ್ಲೇ ಮುಹ್ಯಂತಿ ಯಂ ಸೂರಯ, ಜ್ಞಾನಿಗಳು ಕೂಡ ಯಾರ ಬಗ್ಗೆ ಮೋಹಗೊಳ್ಳುತ್ತಾರೆ ಅಂಥ ಮಹಾನುಭಾವ ಅನ್ನುವುದನ್ನು ಭಾಗವತದ ಆರಂಭದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀಮದ್ವಾದಿರಾಜರು ವಿನೋದ ಮಾಡ್ತಾರೆ, ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟು ಹಾಕಿದರಲ್ಲ, ಆಗಲಿಂದ ಮನ್ಮಥ ಹೊಂಚ ಹಾಕ್ತಾ ಇದ್ದಂತೆ. ನಾನೇನೋ ಜಗತ್ತಿಗೆ ಕ್ಷೇಮ ಆಗಲಿ, ಆ ಶಿವಪಾರ್ವತಿಯರ ಸಂಗಮದಿಂದ ಉತ್ತಮವಾದ ಸಂತಾನವಾಗಿ ಜಗತ್ತಿಗೆ ಕ್ಷೇಮವಾಗಲಿ ಅಂತ ನಾನು ಪ್ರಯತ್ನಪಟ್ಟರೆ ನನ್ನನ್ನು ತಮ್ಮ ಕಡೆಗಣ್ಣಿನಿಂದ ಸುಟ್ಟು ಹಾಕಿದ್ದಾರೆ, ಇದರ ಸೇಡು ತೀರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಸಂದರ್ಭ ಒದಗಿ ಬರಲಿಲ್ಲ. ಯಾವಾಗ ರುದ್ರದೇವರು ಮೋಹಿನಿಯನ್ನು ನೋಡಲಿಕ್ಕೆ ಹೋಗ್ತಾರೆ ಅಂತ ಗೊತ್ತಾಯಿತೋ, ಈಗಲೇ ನಾನು ಸಕ್ಸಸ್ ಆಗುವುದು ಅಂತ ಅನಿಸ್ತಂತೆ ಮನ್ಮಥರಿಗೆ. ಆಗ ಮನ್ಮಥರು ತನ್ನ ಎಲ್ಲ ಬಾಣವನ್ನು ಪ್ರಯೋಗ ಮಾಡಿಬಿಟ್ರು, ಹಳೆ ಸೇಡು ಈಗ ತೀರಿಸ್ಕೊಂಡ್ರು ಅಂತ ವಿನೋದ ಮಾಡ್ತಾರೆ ಶ್ರೀಮದ್ ವಾದಿರಾಜರು ತಮ್ಮ ಕಾವ್ಯದಲ್ಲಿ. ಹಾಗೆ ಆ ರುದ್ರದೇವರು ಮೋಹಿನಿಯ ಮೋಹಪರವಶರಾಗಿ ಮತ್ತೆ ವಿಚಿತ್ರ ವಿಕಾರಗೊಂಡು ಸ್ಖಲಿತ ವೀರ್ಯರಾಗಿ ಮತ್ತೆ ಯಥಾಸ್ಥಿತಿಗೆ ಬಂದು ಭಗವಂತನ ವಿಶಿಷ್ಟವಾದ ಆಕರ್ಷಣ ಶಕ್ತಿಯನ್ನು ಮನಸಾರೆ ಕಂಡು ಕೊಂಡಾಡಿ ರೋಮಾಂಚಗೊಳ್ತಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಆಗ ರುದ್ರದೇವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ತಾನು ತನ್ನ ಹೆಂಡತಿಯ ಜೊತೆಯಲ್ಲಿ ತನ್ನ ಗಣಗಳ ಜೊತೆಯಲ್ಲಿ ವಾಪಸ್ಸು ಹಿಂತಿರುಗಿ ಹೋಗ್ತಾ ಇದ್ದಾರೆ. ಒಂದು ಯೋಚನೆ ಮಾಡೋಣ, ಶಿವಪಾರ್ವತಿಯರ ದಾಂಪತ್ಯದಲ್ಲಿ ಮೋಹಿನಿ ಪ್ರವೇಶ ಆಯಿತು ಅಂತಾದರೆ ಶಿವಪಾರ್ವತಿಯರ ದಾಂಪತ್ಯದ ಗತಿ ಏನಾಯಿತು? ಪಕ್ಕದಲ್ಲೇ ಇದ್ದಾರೆ ಉಮಾದೇವಿ, ವರ್ಣನೆ ಮಾಡ್ತಾರೆ ಮೋಹಿನಿಯ ಆ ಗೆಜ್ಜೆಯ ನಾದ, ಆಕೆಯ ದೇಹದ ಸೌಂದರ್ಯ, ಅದನ್ನು ನೋಡಿದ ರುದ್ರದೇವರು ಬೆನ್ನ ಹಿಂದೆ ಓಡ್ತಾ ಓಡ್ತಾ ಪಕ್ಕದಲ್ಲಿದ್ದಂತಹ ಪಾರ್ವತಿಯನ್ನು ಮರೆತರು, ಪಕ್ಕ ಜೊತೆಯಲ್ಲಿದ್ದ ತನ್ನ ಗಣಗಳನ್ನು ಮರೆತರು, ಓಡಿ ಹೋದರು ಹಾಗೆ ಅಂತ ಇದ್ದಾರೆ. ಯಜಮಾನರು ಮೋಹಿನಿ ಹಿಂದೆ ಓಡೋದ್ರೆ ಮತ್ತೆ ಮನೆಗೆ ಬಂದಮೇಲೆ ಪಾರ್ವತಿ ಏನು ರಗಳೆ ತೆಗೆದ್ಲೋ ಏನೋ ಹಾಗೆ ಅಂತ ಇವತ್ತಿನ ಸಂಸಾರದ ಎಲ್ಲ ದಂಪತಿಗಳು ಒಂದು ಕುತೂಹಲದಿಂದ ಕೇಳ್ತಾ ಇರಬಹುದು. ಆದರೆ ಶಿವಪಾರ್ವತಿಯರ ದಾಂಪತ್ಯದಲ್ಲಿ ಈ ಮೋಹಿನಿಯ ಪ್ರವೇಶದಿಂದ ಯಾವ ತೊಂದರೆಯೂ ಆಗಲಿಲ್ಲ. ಇವತ್ತಿನ ದಾಂಪತ್ಯದ ಹಾಗೆ ವಿಚ್ಛೇದನದ ಹಂತವನ್ನು ತಲುಪಲಿಲ್ಲ. ಇಬ್ಬರೂ ಕೂಡ ಒಟ್ಟಿಗೆ ಮನೆಗೆ ಹೋಗ್ತಾ ಇದ್ದಾರೆ. ಹೋಗುವಾಗ ಭಗವಂತನ ವಿಚಿತ್ರವಾದ ಮಾಯೆ, ಆ ಮೋಹಕ ಶಕ್ತಿಯ ಮಹಿಮೆಯನ್ನು ಕೊಂಡಾಡ್ತಾ ಗಂಡ ಹೆಂಡತಿ ಇಬ್ಬರು ಸಂತೋಷವಾಗಿ ಮನೆಗೆ ಹೋದರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ದಾಂಪತ್ಯದ ಮೂಲವೇ ಪರಸ್ಪರ ನಂಬಿಕೆ. ಆ ಪರಸ್ಪರ ನಂಬಿಕೆ ಇಲ್ಲದೆ ಹೋದರೆ ಎಂಥ ದಾಂಪತ್ಯವು ಕೂಡ ದೃಢವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಇವತ್ತಿನ ವಾತಾವರಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ರೀತಿ ಆ ವಿಚಿತ್ರವಾದ ಭೌತಿಕ ಆಕರ್ಷಣೆ ಅಲ್ಲ ಇದು, ಭಗವಂತನ ವಿಚಿತ್ರವಾದ ಮಾಯಾಶಕ್ತಿಯ ಮೋಹಕ ಆಕರ್ಷಣೆ ಇದು. ಆ ಭಗವಂತನ ವಿಶಿಷ್ಟ ಮಾಯಾ ವೈಭವವನ್ನು ಅನುಭವಿಸಿ
ಅದನ್ನೇ ದಂಪತಿಗಳು ಕೊಂಡಾಡಿಕೊಂಡು ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾರೆ. ಇಂತಹ ಅದ್ಭುತವಾದ ಭಗವಂತನ ಆ ಸೌಂದರ್ಯದ ಒಂದು ಕಥೆಯನ್ನು ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸಮುದ್ರ ಮಥನದ ಕಥೆಯ ಮಧ್ಯದಲ್ಲಿ ಬಂದ ಭಗವಂತನ ಮೋಹಿನಿ ರೂಪವನ್ನು ರುದ್ರದೇವರು ಕಂಡು ಧನ್ಯರಾದರು. ಮುಂದಿನ ಮನ್ವಂತರದಲ್ಲಿ ಭಗವಂತ ವಾಮನನಾಗಿ ಅವತಾರ ಮಾಡಿ ಬಲಿಚಕ್ರವರ್ತಿಯಲ್ಲಿ ಮೂರು ಹೆಜ್ಜೆಯ ಸ್ಥಳವನ್ನು ಬೇಡಿ ದೇವತೆಗಳಿಗೆ ಅವರವರ ಅಧಿಕಾರ ಸಂಪತ್ತು ಸ್ಥಾನಮಾನಗಳನ್ನೆಲ್ಲ ಒದಗಿಸಿಕೊಡ್ತಾನೆ ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಆಗ ಪರೀಕ್ಷಿತ್ ಮಹಾರಾಜರಿಗೆ ಒಂದು ಸಹಜ ಕುತೂಹಲ ಉಂಟಾಯಿತು. ಭಗವಂತ ಪರಿಪೂರ್ಣನಾದ ಭಗವಂತ ಯಾತಕ್ಕೆ ಅವನು ಬಲೇ ಪದತ್ರಯಂ ಭೂಮೇ ಕಸ್ಮಾತ್ ಹರಿ ಅಯಾಚತ ಭೂತೇಶ್ವರ ಕೃಪಣವಲ್ಲಬ್ಧಾರ್ಥೋಪಿ ಬಬಂಧತಂ. ಪರಿಪೂರ್ಣನಾದ ಸಕಲ ಸ್ವಾಮಿಯಾದ ಭಗವಂತ ಬಲಿಚಕ್ರವರ್ತಿಯಲ್ಲಿ ಹೋಗಿ ಮೂರು ಹೆಜ್ಜೆಯನ್ನು ಯಾಕೆ ಕೇಳಿದ್ದು ಮಾತ್ರ ಅಲ್ಲ, ಎಲ್ಲವನ್ನು ಕೊಟ್ಟ ಮೇಲೆ ಪುನಃ ಬಲಿಚಕ್ರವರ್ತಿಯನ್ನು ಬಂಧನ ಮಾಡ್ದ, ಯಾಕೆ ಬಂಧನ ಮಾಡ್ದ? ಇದೆಲ್ಲ ನನಗೆ ಕುತೂಹಲ ಉಂಟಾಗ್ತಾ ಇದೆ, ಅದನ್ನು ತಾವು ಬಿಡಿಸಿ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀ ಶುಕಾಚಾರ್ಯರು ಆ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಸಮುದ್ರ ಮಥನದ ಕೊನೆಯಲ್ಲಿ ಅಮೃತ ಪ್ರಾಪ್ತಿ, ದೈತ್ಯರಿಗೆ ಅಮೃತ ವಂಚನೆ ಆಯಿತು, ಇದೆಲ್ಲ ಆದಮೇಲೆ ಘೋರವಾದ ಯುದ್ಧ ಆಯಿತು, ಅದೆಲ್ಲ ಆದಮೇಲೆ ಶುಕ್ರಾಚಾರ್ಯರು ತಮ್ಮವರನ್ನೆಲ್ಲ ಬದುಕಿಸಿಕೊಂಡಿದ್ದಾರೆ. ಆ ಬಲಿಚಕ್ರವರ್ತಿ ಅವನಲ್ಲಿ ವಿಶೇಷವಾದ ಕಲಶ ಅಭಿಮಂತ್ರಣ ಮಾಡಿ ಆ ಜಲವನ್ನು ಅಭಿಷೇಕ ಮಾಡಿ ಶಕ್ತಿ ತುಂಬಿದ್ದಾರೆ. ಅವನಿಗಾಗಿ ವಿಶೇಷ ಯಜ್ಞ ಮಾಡಿ ಆ ಶಕ್ತಿಯನ್ನು ಅವನಲ್ಲಿ ಆವಾಹನೆ ಮಾಡಿದ್ದಾರೆ. ಈ ಎಲ್ಲ ದೇವತೆಗಳಿಂದ ಸೋತ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಬಲಿಚಕ್ರವರ್ತಿ ಶುಕ್ರಾಚಾರ್ಯರ ಅನುಗ್ರಹದ ವಿಶೇಷ ಬಲದಿಂದ ಸಂಪನ್ನನಾಗಿ ದೇವತೆಗಳ ಮೇಲೆ ಲಗ್ಗೆ ಇಟ್ಟು ನುಗ್ಗಿ ಬರ್ತಾ ಇದ್ದಾನೆ. ಆಗ ದೇವತೆಗಳು ಆ ಇವನನ್ನು ಎದುರಿಸಲಿಕ್ಕಾಗದೆ ಬೃಹಸ್ಪತ್ಯಾಚಾರ್ಯರಲ್ಲಿ ಕೇಳಿದಾಗ ಬೃಹಸ್ಪತ್ಯಾಚಾರ್ಯ ಹೇಳಿದರು, ನಾಸ್ಯ ಕಶ್ಚಿತ್ ಕ್ಷಣಮಪಿ ಸ್ಥಾತಂ ಶಕ್ನೋತಿ ಸಮ್ಮುಖೇ. ಈ ಬಲಿಚಕ್ರವರ್ತಿಯ ಮುಂದೆ ಯಾರು ಎದುರು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಶಿಷ್ಯಾಯ ಉಪಭೃತಂ ತೇಜಃ ಗುರುಭಿರ್ ಬ್ರಹ್ಮವಾದಿಭಿ. ಭೃಗುವಂಶದ ಮಹರ್ಷಿಗಳು ಶುಕ್ರಾಚಾರ್ಯರ ನೇತೃತ್ವದಲ್ಲಿ ವಿಶೇಷವಾದ ಶಕ್ತಿಯನ್ನು ತೇಜಸ್ಸನ್ನು ತುಂಬಿದ್ದಾರೆ. ಆ ಗುರುಗಳ ಅನುಗ್ರಹ ವಿಶೇಷದಿಂದ ತೇಜಸ್ವಿಯಾದಂತಹ ಬಲಿಚಕ್ರವರ್ತಿಯನ್ನು ನೀವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲ ನಿಮ್ಮ ನಿಮ್ಮ ಸ್ಥಾನಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಅಡಗಿಕೊಳ್ಳಿ ಹಾಗೆ ಅಂತ ಬೃಹಸ್ಪತ್ಯಾಚಾರ್ಯರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ದೇವತೆಗಳೆಲ್ಲ ತಾವು ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಕಣ್ಮರೆಯಾಗಿದ್ದಾರೆ. ಈತ ಕಡೆ ಬಲಿಚಕ್ರವರ್ತಿ ದೇವಲೋಕವನ್ನು ಆಕ್ರಮಣ ಮಾಡಿ ತನ್ನ ವಶ ಮಾಡಿಕೊಂಡಿದ್ದಾನೆ. ಇದರಿಂದ ಅತ್ಯಂತ ಹತಾಶಳಾಗಿದ್ದಾಳೆ ತಾಯಿ ಅದಿತಿ. ಕಶ್ಯಪರು ತಪಸ್ಸಿಗೆ ಹೋದವರು ಮನೆಗೆ ಬರ್ತಾ ಇದ್ದಾರೆ. ಅದಿತಿಯ ಮುಖ ತೇಜೋಹೀನವಾಗಿದೆ. ಆ ಹೆಂಡತಿಯ ಮುಖ ಅತ್ಯಂತ ವಿಷಾದದಿಂದ ಕೂಡಿದ್ದನ್ನು ನೋಡಿ ಕಶ್ಯಪರು, ಯಾಕೆ, ಏನು ಈ ವಿಷಾದದ ಹಿನ್ನೆಲೆ ಏನು, ಯಾಕೆ ನಿನ್ನ ಮುಖದಲ್ಲಿ ತೇಜಸ್ಸು ಹಾನಿಯಾಗಿದೆ, ಏನು ಚಿಂತೆ ಆವರಿಸಿದೆ ಅಂತ ಕೇಳ್ತಾ ಇದ್ದಾರೆ. ಕೇಳುವಾಗ ಅವರು ಏನೇನು ಕಾರಣಗಳನ್ನು ಊಹಿಸಿ ಕೇಳಿದರು ಅದನ್ನು ನಾವು ಗಮನಿಸಬೇಕು, ಅದರಲ್ಲಿ ನಮಗೆ ಮಾರ್ಗದರ್ಶನ ಇದೆ. ಅವರು ಹೇಳ್ತಾ ಇದ್ದಾರೆ, ಅಪ್ಯಭದ್ರಂನ ವಿಪ್ರಾಣಾಂ ಭದ್ರೇ ಲೋಕೇ ಧುನಾಗತಂ ನ ಧರ್ಮಸ ನ ಲೋಕಸ ಮೃತ್ಯೋಶ್ಚಂದಾನುವರ್ತಿನಃ ಅಪಿ ವಾ ಅಕುಶಲಂ ಕಿಂಚಿತ್ ಗೃಹೇಶು ಗೃಹಮೇಧಿನಿ ಧರ್ಮಸ ಅರ್ಥಸ ಕಾಮಸ ಯತ್ರ ಯೋಗೋ ಹಿ ಅಯೋಗಿನಾಂ. ಯಾಕೆ ಅದಿತಿ ನಿನ್ನ ಮುಖದಲ್ಲಿ ಒಂದು ರೀತಿಯ ದೈನ್ಯ ಕಾಣ್ತಾ ಇದೆ? ಅದಿತಿಯ ಸತ್ಕಾರವನ್ನು ಸ್ವೀಕಾರ ಮಾಡಿದ ಕಶ್ಯಪರು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಏನಾದರೂ ಬ್ರಾಹ್ಮಣರಿಗೆ ಏನಾದರೂ ನಮ್ಮ ಮನೆಯಲ್ಲಿ ಅಪಮಾನವಾಯಿತಾ? ಅಥವಾ ಕಾಲಕಾಲಕ್ಕೆ ಅಗ್ನಿಯಲ್ಲಿ ಹಾಕಬೇಕಾದ ಹವಿಸ್ಸನ್ನು ನೀನು ಯಾವುದೋ ಮೈ ಮರವಿನಿಂದ ಕಾಲಕ್ಕೆ ಸರಿಯಾಗಿ ಹವಿಸ್ಸು ಹಾಕದೆ ಅಗ್ನಿ ಪರಿಚರ್ಯೆ ಆಗಿಲ್ವೆ? ಬ್ರಾಹ್ಮಣರ ಸತ್ಕಾರ ಆಗಿಲ್ವೆ? ಅಥವಾ ನೀನು ಎಲ್ಲೋ ಮೈ ಮರೆತು ಕೂತಾಗ ಬಂದ ಅತಿಥಿಗಳು ನಿರಾಶರಾಗಿ ಬರಿಗೈಯಲ್ಲಿ ಹಿಂತಿರುಗಿ ಹೋದರೆ ಏನು ಸಮಾಚಾರ? ಯಾಕೆಂತಂದರೆ ಗೃಹೇಶು ಯೇಷು ಅತಿಥಯ ನಾರ್ಚಿತಾ ಸಲೀಲೈರಪಿ ಯದಿ ನಿರ್ಯಾಂತಿ ತೇ ನೂನಂ ಪ್ರೇತರಾಜ ಗೃಹೋಪಮಾಹ. ಈ ಮಾತು ಹೇಳ್ತಾ ಇದ್ದಾರೆ. ಯಾರ ಮನೆಯಲ್ಲಿ ಅತಿಥಿಗಳು ಬಂದು ಮನೆಯ ಯಜಮಾನಿ ಯಾವುದೋ ಕುಟುಂಬದ ವ್ಯವಹಾರದಲ್ಲಿ ಮೈ ಮರೆತು
ಬಂದ ಅತಿಥಿಗಳನ್ನು ಒಂದು ಸ್ವಲ್ಪ ನೀರು ಕೂಡ ಕೊಡದೆ ಉಪಚರಿಸದೆ ಹಾಗೇ ಇದ್ದರೆ, ಯಾರ ಮನೆಯಲ್ಲಿ ಅತಿಥಿಗಳು ಬಂದು ಯಾವ ಸಣ್ಣ ಉಪಚಾರವೂ ಸಿಗದೆ ನಿರಾಶರಾಗಿ ಹಿಂತಿರುಗಿ ಹೋಗ್ತಾರೆ, ಅದು ಮನೆಯಲ್ಲ ಅದು ಸ್ಮಶಾನ ಅನ್ನುವಂಥ ಮಾತನ್ನು ಕಶ್ಯಪರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಬೇರೆ ಬೇರೆ ವಿಷಯಗಳನ್ನೆಲ್ಲ ಕೇಳ್ಕೊಂಡು ಬಂದರು. ಬ್ರಾಹ್ಮಣರಿಗೆ ಅಪಮಾನ ಆಯಿತ, ಅಥವಾ ಅಗ್ನಿಗೆ ಸರಿಯಾದ ಸಮಯದಲ್ಲಿ ಆಹುತಿ ಹಾಕಲಿಲ್ವ, ಅಥವಾ ಅತಿಥಿಗಳು ನೀನು ಮೈ ಮರೆತದ್ದರಿಂದ ಅತಿಥಿಗಳಿಗೆ ಸತ್ಕಾರ ಆಗಲಿಲ್ವ, ಏನು ಅಮಂಗಲ ಆಯಿತು ನಮ್ಮ ಮನೆಯಲ್ಲಿ ಅಂತ ನೀನು ಮುಖದಲ್ಲಿ ಈ ಒಂದು ವಿಷಾದ ದೈನ್ಯ ಕಾಣ್ತಾ ಇದೆ, ಈ ಚಿಂತೆ ಆವರಿಸ್ತಾ ಇದೆ ಅಂತೆಲ್ಲ ಕೇಳಿ ಕೊನೆಯ ಒಳಗೆ ಅಪಿ ಸರ್ವೇ ಕುಶಲಿನಃ ತವ ಪುತ್ರಾಹ ಮನಸ್ವಿನಿ, ನಿನ್ನ ಮಕ್ಕಳೆಲ್ಲ ಕ್ಷೇಮವಾಗಿದ್ದಾರಾ, ಮನಸ್ಸಿನಲ್ಲಿ ಏನೋ ಅಸ್ವಾಸ್ಥ್ಯ ಇದ್ದ ಕಾಣ್ತಾ ಇದೆಯಲ್ಲ ಅಂತ ಕಶ್ಯಪರು ಕೇಳ್ತಾ ಇದ್ದಾರೆ. ಅಂದರೆ ಕಶ್ಯಪರ ಸಂಸಾರ ಹೇಗೆ ನೋಡ್ರಿ, ಅವರು ಹೆಂಡತಿ ಬೇಜಾರು ಮಾಡಿಕೊಂಡ್ರೆ ನನ್ನ ಮಕ್ಕಳಿಗೇನಾಯಿತು ಅನ್ನೋದನ್ನು ಕೊನೆಗೆ ಕೇಳ್ತಾರೆ, ಮಿಕ್ಕಿದ ಧರ್ಮಲೋಪ ಏನಾದರೂ ಆಯಿತಾ ಅನ್ನುವುದನ್ನು ಮೊದಲು ಕೇಳ್ತಾರೆ. ನಾವು ಇದಕ್ಕೆ ವಿರುದ್ಧವಾಗಿ ಏನಾದರೂ ಮನೆಯೊಳಗೆ ಹೆಂಗಸರು ಮುಖ ಬೇಜಾರು ಮಾಡಿಕೊಂಡಿದ್ದರೆ ಮೊದಲು ಗಾಬರಿಯಾಗಿ ಕೇಳೋದು ಮಕ್ಕಳಿಗೇನಾದ್ರು ತೊಂದರೆ ಆಯಿತಾ ಅಂತ ಮೊದಲು ಕೇಳ್ತೇವೆ ನಾವು. ಆದರೆ ಮಕ್ಕಳಿಗೇನಾದ್ರು ತೊಂದರೆ ಆಯಿತಾ ಅನ್ನೋದು ಕಶ್ಯಪರ ಕೊನೆಯ ಪ್ರಶ್ನೆ. ಅದಕ್ಕೆ ಮುಂಚಿನ ಪ್ರಶ್ನೆ, ಮನೆಯೊಳಗೆ ಶಾಂತಿ ನೆಮ್ಮದಿ ಇರಬೇಕಾಗಿದ್ದರೆ ಬ್ರಾಹ್ಮಣರ ಸತ್ಕಾರ ಆಗಬೇಕು, ಅತಿಥಿ ಸತ್ಕಾರ ಆಗಬೇಕು, ಅಗ್ನಿ ಪರಿಚರ್ಯ ಆಗಬೇಕು, ಇದರಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಆವಾಗ ಮನೆಯೊಳಗೆ ಮನಸ್ಸಿನಲ್ಲಿ ಅಶಾಂತಿ ಮೂಡುತ್ತೆ ಅನ್ನೋದು ಪ್ರಧಾನ. ಅದನ್ನು ಕಶ್ಯಪರು ಕೇಳಿ ಕೊನೆಯೊಳಗೆ ಅದೆಲ್ಲ ಅದೇ ಅಂಥದ್ದೇನೂ ಆಗಿಲ್ಲ ಅಂತ ಅನಿಸಿದ ಮೇಲೆ ಹಾಗಾದರೆ ನಿನ್ನ ಮಕ್ಕಳು ಕ್ಷೇಮವಾಗಿದ್ದಾರಾ ಅಂತ ಆ ಪ್ರಶ್ನೆಯನ್ನು ಕೊನೆಯಲ್ಲಿ ಕೇಳ್ತಾ ಇದ್ದಾರೆ. ಅದಿತಿ ಹೇಳ್ತಾ ಇದ್ದಾಳೆ, ನಿಮ್ಮ ಅನುಗ್ರಹ ನೀವು ಕೊಟ್ಟ ಸಂಸ್ಕಾರದ ಬಲದಿಂದ ನಮ್ಮ ಮನೆಯಲ್ಲಿ ಎಂದೂ ಕೂಡ ವಿಪ್ರರು ಬಂದವರು ಅವಮಾನಿತರಾಗಿ ಹೋಗಿಲ್ಲ. ಯಾವುದೇ ಸಮಯದಲ್ಲೂ ಕೂಡ ಅಗ್ನಿಯಲ್ಲಿ ಸಕಾಲಕ್ಕೆ ಆಹುತಿ ಹಾಕದೆ ಅಗ್ನಿಗೆ ಅಪಮಾನ ಆಗಿಲ್ಲ. ಬಂದ ಅತಿಥಿಗಳು ಎಂದೂ ಕೂಡ ನಿರಾಶರಾಗಿ ಹೋಗಿಲ್ಲ, ಅದು ಯಾವ ಲೋಪದೋಷಗಳು ಆಗಿಲ್ಲ. ಆದರೆ ಬಲಿಚಕ್ರವರ್ತಿ ಮೊದಲಾದ ದೈತ್ಯರ ಆಕ್ರಮಣದಿಂದ ನನ್ನ ಮಕ್ಕಳಾದ ದೇವತೆಗಳೆಲ್ಲ ಸ್ಥಾನಮಾನಗಳಿಂದ ಭ್ರಂಶರಾಗಿ ಅವರು ದುಃಖಪಡ್ತಾ ಇದ್ದಾರೆ. ಮಕ್ಕಳು ಉನ್ನತಿಯನ್ನು ಸಾಧಿಸದೆ ಅಧೋಗತಿಯನ್ನು ಹೊಂದಿದ್ದರೆ ಆ ಮಕ್ಕಳ ಒಂದು ಈ ಒಂದು ಏರಿಳಿತಗಳನ್ನು ನೋಡಿದಾಗ ತಂದೆ ತಾಯಿಗಳಿಗೆ ಎಂದಿದ್ದರೂ ಕೂಡ ಮನಸ್ಸಿಗೆ ದುಃಖ ಆಗತ್ತೆ. ಹಾಗೆ ಮಕ್ಕಳ ಸ್ಥಿತಿ ನೋಡಿ ನನಗೆ ಮನಸ್ಸಿಗೆ ದುಃಖ ಆವರಿಸಿದೆ. ಆದ್ದರಿಂದ ನನ್ನ ಮಕ್ಕಳಿಗೆ ಮತ್ತೆ ಅವರ ಸ್ಥಾನಮಾನಗಳು ಸಿಗುವಂತೆ ಏರ್ಪಾಡು ಮಾಡಬೇಕು ನೀವು ಅಂತ ಕೇಳ್ತಾ ಇದ್ದಾರೆ. ಕಶ್ಯಪರ ಜೀವನ ಹೇಗೆ ಅಂತಂದರೆ, ವಿರೋಧ ಪಕ್ಷದವರು ಅವ್ರ ಮಕ್ಕಳೇ, ಆಡಳಿತ ಪಕ್ಷದವರು ಅವ್ರ ಮಕ್ಕಳೇ, ದಿತಿ ಧನು ಇವರೆಲ್ಲರೂ ಕಶ್ಯಪರ ಹೆಂಡತಿಯರೇ, ಅವರ ಮಕ್ಕಳು ದೈತ್ಯ ದಾನವರು, ದೇವತೆಗಳ ತಾಯಿ ಅದಿತಿ, ಅದಿತಿಯು ಕಶ್ಯಪರ ಹೆಂಡತಿ. ಆಗ ಒಮ್ಮೊಮ್ಮೆ ದೇವತೆಗಳು ಗೆಲ್ತಾರೆ, ಆಗ ದಿತಿ ಬಂದು ಪ್ರಾರ್ಥನೆ ಮಾಡ್ತಾಳೆ, ಈ ಇಂದ್ರನನ್ನು ಕೊಲ್ತಕ್ಕಂಥ ಮಗನನ್ನು ಹುಟ್ಟಬೇಕು ಅನುಗ್ರಹ ಮಾಡ್ರಿ ಅಂತ ಅವಳು ಕೇಳ್ತಾಳೆ. ಒಮ್ಮೊಮ್ಮೆ ದೇವತೆಗಳು ಸೋತು ಅವರು ಅಡಗಿ ಕೂತ್ಕೊಳ್ಳುವಂಥ ಸನ್ನಿವೇಶ ಬರುತ್ತೆ, ದೈತ್ಯ ದಾನವರ ಆಕ್ರಮಣ ಅವರ ಪ್ರಾಬಲ್ಯ ಮೆರೆಯುತ್ತೆ. ಆಗ ಅದಿತಿ ಬಂದು ಕೇಳ್ತಾಳೆ, ಈ ದೈತ್ಯರನ್ನು ಸದೆ ಬಿಡೋದು ನನ್ನ ಮಕ್ಕಳಿಗೆ ಮತ್ತೆ ಸ್ಥಾನಮಾನಗಳು ಸಿಗಬೇಕು, ಅದಕ್ಕೆ ಏರ್ಪಾಡು ಮಾಡಿರಿ ಅಂತ ಕೇಳ್ತಾಳೆ. ಇಂಥ ಒಂದು ವಿಚಿತ್ರವಾದ ಸಂಸಾರ ಕಶ್ಯಪರ ಸಂಸಾರ. ಅದಕ್ಕೆ ಕಶ್ಯಪರು ಹೇಳ್ತಾರೆ, ಅಲ್ಲ ಅಹೋ ಮಾಯಾಮಯಂ ವಿಷ್ಣೋಹೋ ಸ್ನೇಹ ಬಂಧಮಿದಂ ಜಗತ್, ಕೊದೇ ಹೋ ಭೌತಿಕೋ ಅನಾತ್ಮ ಕ್ವಚಾತ್ಮ ಪ್ರಕೃತೇ ಪರಃ ಕಸ್ಯಕೇ ಪತಿಪುತ್ರಾದ್ಯಾಹ ಮೋಹ ಏವ ಹಿ ಕಾರಣಂ. ಭಗವಂತ ಒಂದು ವಿಚಿತ್ರವಾದ ಮಾಯೆಯ ಬಂಧನವನ್ನು ಹಾಕಿದ್ದಾನೆ. ಯಾರ ಹೆಂಡತಿ, ಯಾರ ಮಕ್ಕಳು, ಈ ದೇಹ ಎಲ್ಲಿ, ಜಡವಾದ ದೇಹ ಎಲ್ಲಿ, ಅದರೊಳಗಿರ್ತಕ್ಕ ಚೈತನ್ಯ ಅವನಲ್ಲಿ, ಅವನಿಗೂ ಪ್ರೇರಕನಾದ ಭಗವಂತ ಎಲ್ಲಿದ್ದಾನೆ? ಮನುಷ್ಯನ ವಿಚಿತ್ರವಾದಂತಹ ಮೋಹ ಪಾಶ ಇದು ಭಗವಂತನ ಇಚ್ಛೆಯಂತೆ ಬಂದಿರತಕ್ಕಂಥದ್ದು. ವಿಚಿತ್ರವಾದ ಸ್ನೇಹ ಪಾಶದ ಬಂಧನಕ್ಕೆ ಸಿಲುಕಿ ನಾವೆಲ್ಲ ಏನೇನೋ ಆಕಾಂಕ್ಷೆಗಳನ್ನು ತುಂಬಿಕೊಳ್ತೇವೆ ಅಂತ ಹೇಳಿ ಕಶ್ಯಪರು ಒಂದು ಆತ್ಮವಿಮರ್ಶೆ ಮಾಡಿಕೊಳ್ತಾರೆ. ಆಮೇಲೆ ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ, ನಿನಗೆ ನಿನ್ನ ಮಕ್ಕಳಿಗೆ ಯೋಗ್ಯವಾದ ಔನ್ನತ್ಯ ಸಿಗಬೇಕಾಗಿದ್ದರೆ, ಅವರವರ ಸ್ಥಾನಮಾನಗಳು ಮತ್ತೆ ಅವರಿಗೆ ದೊರಕಬೇಕಾಗಿದ್ದರೆ ಸರ್ವಸ್ವಾಮಿಯಾದ ಭಗವಂತನಲ್ಲಿ ಶರಣಾಗು ಹಾಗೆ ಅಂತ ಹೇಳಿ ಪಯೋವ್ರತದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಪಯೋವ್ರತವನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡಿದ್ದಾರೆ ದಂಪತಿಗಳು. ಆಗ ಭಗವಂತ ಎದುರಿಗೆ ಪ್ರತ್ಯಕ್ಷನಾಗಿದ್ದಾನೆ. ಆ ಪ್ರತ್ಯಕ್ಷನಾಗಿ ಬಂದ ಭಗವಂತನನ್ನು ಅದಿತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವ ಶ್ರವಣ ಮಂಗಲನಾಮಧೇಯ ಆಪನ್ನಲೋಕ ವೃಜಿನೋಪಶಮೋದಯಾದ್ಯ
ಶಂ ನಕೃಧೀಶ ಭಗವನ್ನವಸನ್ನನಾಥ. ಏ ಯಜ್ಞೇಶ, ಯಜ್ಞಪುರುಷ ಅಚ್ಯುತ, ಜಗತ್ತನ್ನು ಪಾವನಗೊಳಿಸುವ ತೀರ್ಥಕ್ಕೆ ಹುಟ್ಟುಕೊಟ್ಟ ಪಾದದವನೇ, ಯಾರ ನಾಮಧೇಯವನ್ನು ಕೇಳಿದರೆ ನಾವು ಶ್ರವಣ ಮಂಗಳವಾಗತ್ತೆ, ಆ ಶ್ರವಣದಿಂದ ಮಂಗಳವನ್ನು ಉಂಟು ಮಾಡುವಂತಹ ಪವಿತ್ರ ನಾಮದ ಹೇ ಭಗವಂತ, ನಿನಗೆ ನಮೋ ನಮಃ. ಶರಣಾದವರ ಕ್ಲೇಶ ಪರಿಹಾರಕ್ಕೋಸ್ಕರವೇ ಅವತಾರ ಮಾಡಿ ಬರುವ ಮಹಾಮಹಿಮ ನೀನು ಸ್ವಾಮಿ. ನೀನು ಯಾರು ಅತ್ಯಂತ ದೀನರಾಗಿದ್ದಾರೆ ಅವರ ದೈನ್ಯವನ್ನು ಪರಿಹರಿಸುವಂತಹ ಜಗತ್ ಸ್ವಾಮಿ ಹಾಗೆ ಅಂತ ಅದಿತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ದ, ನೀನು ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಿ, ಯಾಕೆ ಸ್ತೋತ್ರ ಮಾಡ್ತಾ ಇದ್ದಿ, ಇದೆಲ್ಲವೂ ನನಗೆ ಅರ್ಥ ಆಗಿದೆಯಮ್ಮ. ನಿನ್ನ ಮಕ್ಕಳು ಸ್ಥಾನಮಾನಗಳನ್ನು ಕಳೆದುಕೊಂಡಿದ್ದಾರೆ, ಅವರು ನಿನ್ನ ಶತ್ರುಗಳು, ಅವರು ಮೆರೀತಾ ಇದ್ದಾರೆ, ಆ ಮೆರೆಯುವ ಶತ್ರುಗಳ ಪರಾಭವ ಆಗಬೇಕು, ನಿನ್ನ ಮಕ್ಕಳು ಮೊದಲಿನಂತೆ ತಮ್ಮ ಸ್ಥಾನವನ್ನು ಪಡೆದು ಮೆರೆಯಬೇಕು, ಇದು ನಿನ್ನ ಮನಸ್ಸಿನ ಕೋರಿಕೆಯಾಗಿದೆ ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಆಗ ಅದಿತಿ ಹೇಳ್ತಾಳೆ, ಭಗವಂತ ನಿನ್ನಂಥ ಮಗ ನನಗೆ ಬೇಕು ಸ್ವಾಮಿ, ಹಾಗೆ ಹಿಂಗೆ ಕೇಳ್ತಾ ಇದ್ದಾರೆ. ಬೇರೆ ಪುರಾಣದಲ್ಲಿ ಇದೇ ಸಂದರ್ಭದಲ್ಲಿ ಹೇಳ್ತಾರೆ ಭಗವಂತ ಹೇಳ್ತಾನೆ, ಅಮ್ಮ ನನ್ನಂಥ ಮಗ ಬೇಕು ಅಂತ ಕೇಳ್ತಾ ಇದ್ದಿ, ನನ್ನಂಥವರು ಜಗತ್ತಲ್ಲಿ ಇನ್ನೊಬ್ಬರಿಲ್ಲ, ಆದ್ದರಿಂದ ನಾನೇ ನಿನ್ನ ಮಗನಾಗಿ ಅವತಾರ ಮಾಡ್ತೇನೆ ಅಂತ ಭಗವಂತ ಹೇಳಿದನಂತೆ. ಆಗ ಅದಿತಿ ಹೇಳ್ತಾಳೆ, ನನಗೂ ಮನಸ್ಸಿನಲ್ಲಿ ಅದೇ ಆಸೆ, ಆದರೆ ಕೇಳೋ ಧೈರ್ಯ ಇಲ್ಲ. ಯಾಕೆಂದರೆ 14 ಲೋಕಗಳನ್ನು ಉದರದಲ್ಲಿ ತುಂಬಿಕೊಂಡ ವಿಶ್ವಂಭರ ನೀನು, ನಿನ್ನನ್ನು ನಾನು ಹೇಗೆ ಹೊರಗೆ ಸಾಧ್ಯ ಸ್ವಾಮಿ, ಅದಕ್ಕೋಸ್ಕರ ನಿನ್ನಂಥ ಮಗ ಬೇಕು ಅಂತ ಕೇಳಿದೆ ಹಾಗೆ ಅಂತ ಅದಿತಿ ಹೇಳ್ತಾ ಇದ್ದಾಳೆ. ಆಗ ಭಗವಂತ ಹೇಳ್ತಾನೆ, ನನ್ನನ್ನು ಹೊರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೆ ಎಚ್ಚರಿಕೆ ಇದೆ ಅವರೊಬ್ಬರೇ ನನ್ನನ್ನು ಹೊರೋದು, ಜಗತ್ತಿನಲ್ಲಿ ನನ್ನನ್ನು ಹೊರುವವರು ಯಾರೂ ಇಲ್ಲ, ನಾನು ಜಗತ್ತನ್ನು ಹೊತ್ತಿದ್ದೇನೆ, ನನ್ನನ್ನು ನಾನು ಹೊತ್ಕೊಂಡಿದ್ದೇನೆ ಅಂತಾನೆ ಭಗವಂತ. ಅಲ್ಲ ಹನುಮಂತ ವಾಹನೋತ್ಸವ, ಗರುಡ ವಾಹನೋತ್ಸವ ಅಂತೆಲ್ಲ ನಾವು ಮಾಡ್ತೀವಲ್ಲ, ಗಜವಾಹನೋತ್ಸವ ಅಂತೆಲ್ಲ ಮಾಡ್ತೀವಲ್ಲ ಅಂದರೆ, ಪರಮಾತ್ಮ ಹೇಳ್ತಾನೆ, ಆ ಹನುಮಂತನನ್ನು, ಗರುಡನನ್ನು, ಆನೆಯನ್ನು, ಕುದುರೆಯನ್ನು, ಅದನ್ನು ಅದರೊಳಗೆ ಒಂದು ರೂಪದಿಂದ ಇದ್ದುಕೊಂಡು ಅವರನ್ನು ಹೊತ್ಕೊಂಡು ನನ್ನನ್ನು ನಾನೇ ಹೊತ್ಕೊಂಡಿದ್ದೇನೆ, ನನ್ನನ್ನು ಜಗತ್ತಲ್ಲಿ ಹೊರುವವರು ಯಾರೂ ಇಲ್ಲ, ಆದರೆ ಒಬ್ಬರು ಹೊರತಾರೆ ಅಂತಾನೆ ಭಗವಂತ. ಅತಿಥಿಗೆ ಕುತೂಹಲ ಕೆರಳಿತು, ದೇವರೇ ಒಪ್ಪಿಕೊಂಡ ಅವನನ್ನು ಹೊರಬಲ್ಲ ಮಹಾತ್ಮ ಯಾರು ಸ್ವಾಮಿ ಅಂತ ಕೇಳಿದರೆ ಭಗವಂತ ನಗತಾ ಹೇಳ್ತಾನೆ, ನನ್ನನ್ನು ಹೊರಲಿಕ್ಕಾಗಲ್ಲ ಅಂತ ಯಾರಿಗೆ ಎಚ್ಚರಿಕೆ ಇದೆ ಅವರೊಬ್ಬರು ನನ್ನನ್ನು ಹೊರತಾರೆ, ನಿನಗೆ ಆ ಎಚ್ಚರಿಕೆ ಇದೆಯಲ್ಲ, ನಾನೇ ನಿನ್ನಲ್ಲಿ ನಿಂತು ಹೊರತೇನೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಅದಿತಿಯ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ. ಆಗ ಚತುರ್ಮುಖ ಬ್ರಹ್ಮದೇವರು ಅದಿತಿಯ ಗರ್ಭದಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡಿ ಮುಂದೆ ಭಗವಂತ ತಾನು ಪ್ರಕಟನಾಗ್ತಾ ಇದ್ದಾನೆ. ಚತುರ್ಭುಜ ಶಂಖ ಗದಾಬ್ಜ ಚಕ್ರ ಪಿಶಂಗವಾಸ ನಳಿನಾಯತೆ ಕ್ಷಣ ಶ್ಯಾಮಾವದಾತೋ ಝಷರಾಜ ಕುಂಡಲ ತ್ವಿಷೋಲ್ಲಸತ್ಶ್ರೀ ವದನಾಂಬುಜ ಪುಮಾನ್ ಶ್ರೀವತ್ಸ ವಕ್ಷಾಃ ವಲಯಾಂಗದೋಲ್ಲಸತ್ ಕಿರೀಟ ಕಾಂಚಿ ಗುಣಚಾರು ನೂಪುರ ಮಧುವ್ರತೋವ್ರಾತ ವಿಘುಷ್ಟಯಾಸುಯ ವಿರಾಜಿತ ಶ್ರೀ ವನಮಾಲಯ ಹರಿಹಿ. ಚತುರ್ಭುಜನಾಗಿ ಶಂಖ ಗದ ಕಮಲ ಚಕ್ರಗಳನ್ನು ಧಾರಣೆ ಮಾಡಿದ ಪೀತಾಂಬರಧಾರಿಯಾದ ಪುಂಡರೀಕಾಕ್ಷ ಶ್ಯಾಮವರ್ಣದಿಂದ ಕೂಡಿದ್ದಾನೆ. ಆ ಮಕರ ಕುಂಡಲಗಳನ್ನು ಧಾರಣೆ ಮಾಡಿ ಅದರಿಂದ ಚಿಮ್ಮುವ ಕಾಂತಿಯಿಂದ ಅತ್ಯಂತ ಸುಂದರವಾಗಿ ಕಾಣುವಂತಹ ಮುಖಕಮಲ, ಎದೆಯಲ್ಲಿ ಶ್ರೀವತ್ಸ ಮತ್ತು ತೋಳುಗಳಲ್ಲಿ ವಲಯ ಅಂಗದ ಮೊದಲಾದಂತಹ ಆಭರಣಗಳು, ಕಿರೀಟ ವಡ್ಯಾಣ ನೂಪುರ ಮೊದಲಾದ ಸರ್ವಾಭರಣಗಳಿಂದ ಭೂಷಿತನಾಗಿ ವನಮಾಲೆಯನ್ನು ಧರಿಸಿಕೊಂಡು ಭಗವಂತ ಎದುರಿಗೆ ಪ್ರಕಟನಾಗಿದ್ದಾನೆ, ವಾಮನರೂಪಿಯಾದ ಭಗವಂತ. ಆ ಭಗವಂತ ಪ್ರಕಟ ಆದ ಸಂದರ್ಭ ಯಾವುದು ಅಂತಂದರೆ, ಶ್ರೋಣಾಯಾಂ ಶ್ರವಣದ್ವಾದಶ್ಯಾಂ ಮುಹೂರ್ತೆ ಅಭಿಜಿತಿ ಪ್ರಭು ಸರ್ವೇ ನಕ್ಷತ್ರ ತಾರಾದ್ಯಾಶ್ಚಕ್ರಸ್ತಜನ್ಮ ದಕ್ಷಿಣಂ ದ್ವಾದಶ್ಯಾಂ ಸವಿತಾ ತಿಷ್ಠನ್ ಮಧ್ಯಂದಿನ ಗತೋ ನೃಪ ವಿಜಯಾನಾಮಸಾ ಪ್ರೋಕ್ತ ಯಸ್ಯಾಂ ಜನ್ಮ ವಿದುರ್ಹರೇ. ಭಾದ್ರಪದ ಶುದ್ಧ ದ್ವಾದಶಿ, ಶ್ರವಣ ನಕ್ಷತ್ರದಿಂದ ಕೂಡಿರತಕ್ಕ ದ್ವಾದಶಿಯ ಮಧ್ಯಾಹ್ನದ ಅಭಿಜಿನ್ ಮುಹೂರ್ತದಲ್ಲಿ ಭಗವಂತ ಅವತಾರ ಮಾಡಿದ್ದಾನಂತೆ. ಆ ಮುಹೂರ್ತಕ್ಕೆ ವಿಜಯ ಅಂತ ಹೆಸರು. ನಾವು ಕೃಷ್ಣ ಜಯಂತಿ ಅಂತ ಹೇಳ್ತೇವೆ. ಜಯಂತಿ ಅಂದರೆ ಕೃಷ್ಣ ಅವತಾರ ಮಾಡಿದ ಮುಹೂರ್ತ ಇದೆಯಲ್ಲ, ಅಷ್ಟಮಿಯ ರೋಹಿಣಿ ನಕ್ಷತ್ರ ಎಲ್ಲ ಇರೋದು, ಸಿಂಹ ಮಾಸದಲ್ಲಿ ಗುರು ಇರತಕ್ಕಂಥದ್ದು, ಆ ಮುಹೂರ್ತಕ್ಕೆ ಜಯಂತಿ ಅಂತ ಹೆಸರು. ಹಾಗೆ ಭಗವಂತ ವಾಮನನಾಗಿ ಅವತಾರ ಮಾಡಿದ ಮುಹೂರ್ತಕ್ಕೆ ವಿಜಯ ಅಂತ ಹೆಸರು. ಭಾದ್ರಪದ ಮಾಸ ಮತ್ತು ಶ್ರವಣ ನಕ್ಷತ್ರ ಇರುವ ದ್ವಾದಶಿ, ಮಧ್ಯಾಹ್ನದ ಅಭಿಜಿನ್ ಲಗ್ನ, ಆ ಮುಹೂರ್ತಕ್ಕೆ ವಿಜಯ ಮುಹೂರ್ತ ಅಂತ ಕರೀತಾ ಇದ್ದಾರೆ. ಅಂತಹ ಸುಂದರವಾದ ಮುಹೂರ್ತದಲ್ಲಿ ಭಗವಂತ ಪ್ರಕಟನಾಗಿದ್ದಾನೆ.
ಶಂಖ ದುಂದುಭಿ ಮೃದಂಗ ಪಣವ ಆನಕ ಎಲ್ಲ ವಾದ್ಯಗಳು ಮೊಳಗುತ್ತಾ ಇವೆ. ಆಕಾಶದಿಂದ ದೇವತೆಗಳೆಲ್ಲ ಪರಮಾತ್ಮನ ಮೇಲೆ ಹೂಮಳೆ ಸುರಿಸಿದ್ದಾರೆ. ಎಲ್ಲ ದೇವತೆಗಳು, ಮನುಗಳು, ಪಿತೃಗಳು, ಅಗ್ನಿಗಳು, ಸಿದ್ಧ ವಿದ್ಯಾಧರರು ಎಲ್ಲರೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಭಗವಂತ ತನ್ನ ಅದ್ಭುತವಾದ ರೂಪವನ್ನು ಅದಿತಿಗೆ ದರ್ಶನ ಮಾಡಿದ್ದಾನೆ. ಅನಂತರ ಪರಮಾತ್ಮ ಸುಂದರವಾದ ರೂಪವನ್ನು ಧರಿಸಿಕೊಂಡು ವಾಮನನಾಗಿ ಪ್ರಕಟನಾಗ್ತಾ ಇದ್ದಾನೆ. ವಾಮನನಾಗಿ ಪ್ರಕಟನಾದಾಗ ಭಗವಂತ ಕೃಷ್ಣಾವತಾರದಲ್ಲಿ ಬಹಳ ಕಾಲ ಕೃಷ್ಣ ಲೀಲೆಯನ್ನೆಲ್ಲ ತೋರಿಸ್ತಾನೆ. ಆದರೆ ವಾಮನಾವತಾರದಲ್ಲಿ ಕ್ಷಣ ಮಾತ್ರದಲ್ಲಿ 8 ವರ್ಷದ ಹುಡುಗನಾಗಿ ನಿಂತ, ಅವನಿಗೆ ಉಪನಯನವನ್ನು ಮಾಡಿದ್ದಾರೆ. ಉಪನಯನವನ್ನು ಮಾಡಿದಾಗ ಉಪನಯನಕ್ಕೆ ಬಂದವರು ಏನೇನು ಉಡುಗೊರೆಗಳು ಕೊಟ್ಟರು ಅಂತ ಅದನ್ನು ಪಟ್ಟಿ ಹೇಳ್ತಾರೆ. ಅದನ್ನು ನಾವು ಕೇಳಬೇಕು, ಯಾಕೆ ಅಂತಂದರೆ ಮುಂದೆ ಗೊತ್ತಾಗತ್ತೆ. ಬೃಹಸ್ಪತ್ಯಾಚಾರ್ಯರು ಯಜ್ಞೋಪವೀತವನ್ನು ಕೊಟ್ಟಿದ್ದಾರೆ. ಕಶ್ಯಪರು ಮೇಖಲೆಯನ್ನು ಕೊಟ್ಟಿದ್ದಾರೆ. ಸವಿತಾ ಅಂದರೆ ಸೂರ್ಯ ಸಾವಿತ್ರಿ ಮಂತ್ರವನ್ನು ಕೊಟ್ಟಿದ್ದಾನೆ. ಮತ್ತು ಭೂದೇವಿ ಕೃಷ್ಣಾಜಿನವನ್ನು ಕೊಟ್ಟಿದ್ದಾರೆ. ದದೌ ಕೃಷ್ಣಾಜಿನಂ ಭೂಮಿ ದಂಡಂ ಸೋಮೋ ವನಸ್ಪತಿ. ವನಸ್ಪತಿ ದೇವತೆಯಾದ ಚಂದ್ರ ದಂಡವನ್ನು ಕೊಟ್ಟಿದ್ದಾನೆ. ತಾಯಿ ಕೌಪೀನವನ್ನು ಕೊಟ್ಟಿದ್ದಾಳೆ. ಅನಂತರ ಬ್ರಹ್ಮದೇವರು ಕಮಂಡಲವನ್ನು ಕೊಟ್ಟಿದ್ದಾರೆ. ಸಪ್ತರ್ಷಿಗಳು ದರ್ಭೆಗಳನ್ನು ಕೊಟ್ಟಿದ್ದಾರೆ. ಸರಸ್ವತಿ ಅಕ್ಷಮಾಲೆಯನ್ನು ಕೊಟ್ಟಿದ್ದಾಳೆ. ಕುಬೇರ ಧನಾಧ್ಯಕ್ಷ ಅವನು ಭಿಕ್ಷಾಪಾತ್ರೆಯನ್ನು ಕೊಟ್ಟಿದ್ದಾನೆ. ಆ ಭಿಕ್ಷಾಪಾತ್ರೆಯಲ್ಲಿ ಉಮಾದೇವಿ ಭಿಕ್ಷೆ ಹಾಕಿದ್ದಾಳೆ. ಇದು ಭಗವಂತನ ವಾಮನಾವತಾರದ ಉಪನಯನದ ಸಂಭ್ರಮದ ಉಡುಗೊರೆಯ ವಿವರಣೆಯನ್ನು ಕೊಟ್ಟಿರತಕ್ಕಂಥ ಒಂದು ರೋಚಕವಾದ ಸಂದರ್ಭ. ಆ ಉಮಾದೇವಿ ಭಗವಂತನ ವಾಮನಾವತಾರದ ರೂಪದ ಭಿಕ್ಷಾಪಾತ್ರೆಗೆ ಅನ್ನ ಹಾಕಿ ಜಗತ್ತಿಗೆ ಅನ್ನಪೂರ್ಣೇಶ್ವರಿ ಅನ್ನುವಂತಹ ಕೀರ್ತಿಯನ್ನು ಪಡೆದ್ಲು ಅನ್ನುವುದನ್ನು ನಾವು ಗಮನಿಸಬೇಕು. ಭಗವಂತನಿಗೆ ಅರ್ಪಣೆ ಮಾಡಿದರೆ ಜಗತ್ತಿಗೆ ಕೊಡುವ ಶಕ್ತಿಯನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನುವ ಸೂಕ್ಷ್ಮವನ್ನು ನಾವಿಲ್ಲಿ ಗಮನಿಸಬೇಕು. ಯಾಕೆ ಈ ಉಡುಗೊರೆಯ ವಿವರಣೆಗಳನ್ನು ಕೊಡ್ತಾ ಇದೆ ಭಾಗವತ ಅಂದರೆ, ನಾವು ಉಪನಯನಕ್ಕೆ ಹೋದಾಗ ಉಪನಯನದ ಒಟು ಏನು, ಅವನ ಬ್ರಹ್ಮಚರ್ಯಾಶ್ರಮಕ್ಕೆ ಏನೇನು ಬಳಸಬೇಕೋ ಆ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಬೇಕೇ ಹೊರತು, ಒಳ್ಳೆ ಉಪನಯನ ಆಗ್ತಾ ಇದೆ 8 ವರ್ಷ ಹುಡುಗ, ಅವನಿಗೆ ಹೋಗಿ ನಾವು ವಿಡಿಯೋ ಗೇಮ್ ಪ್ರೆಸೆಂಟೇಷನ್ ಕೊಟ್ಟರೆ ಸಂಧ್ಯಾವನ್ನು ಬಿಟ್ಟು ಅದನ್ನು ಆಡ್ತಾ ಕೂತಿರ್ತಾನೆ, ಆ ಪಾಪ ನಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇರುತ್ತೆ. ಆದ್ದರಿಂದ ಉಪನಯನ ಮಾಡಿಸಿಕೊಳ್ಳುವ ಹುಡುಗ ಯಾವುದನ್ನು ಬಳಸಬೇಕೋ ಅವನ ಆಶ್ರಮ ಧರ್ಮಕ್ಕೆ ಅದಕ್ಕೆ ಯೋಗ್ಯವಾದ ವಸ್ತುಗಳನ್ನು ಉಡುಗೊರೆ ಕೊಡಬೇಕೇ ಹೊರತು, ಹೋದ ಸಮಾರಂಭದಲ್ಲಿ ಅವರೆಷ್ಟು ಕೊಟ್ಟಿದ್ರು, ಅವರೇನು ಕೊಟ್ಟಿದ್ರು ಆ ಲೆಕ್ಕಾಚಾರ ಹಾಕಿಕೊಂಡು ಅವನಿಗೆ ಉಪಯೋಗ ಆಗಲಿ ಬಿಡಲಿ, ನಮ್ಮ ಪ್ರತಿಷ್ಠೆಗೆ ಏನೋ ಒಂದು ಕೊಟ್ಟು ಬರೋದು, ಇದೆಲ್ಲ ಹುಚ್ಚುತನ. ಭಗವಂತ ವಾಮನ ಪ್ರೀತಿಯಾಗಲಿ ಅಂತ ಅಂದುಕೊಂಡು ಉಪನಯನಕ್ಕೆ ಹೋದವರು ಏನು ಉಡುಗೊರೆ ಕೊಡ್ತಾರೆ, ಕೊಡುವವರಿಗೆ ಈ ಒಟುವಿನೊಳಗಿರುವ ವಾಮನ ಪ್ರೀತನಾಗಲಿ ಎನ್ನುವಂತಹ ಅನುಸಂಧಾನ ಇರಬೇಕು ಅನ್ನೋ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ಹೀಗೆ ಎಲ್ಲ ಉಪನಯನವನ್ನೆಲ್ಲ ಮಾಡಿಸಿಕೊಂಡಿದ್ದಾನೆ. ಮಾಡಿಸಿಕೊಂಡು ನೇರವಾಗಿ ತಾನು ಅವತಾರ ಮಾಡಿರುವ ಉದ್ದೇಶಕ್ಕೋಸ್ಕರ ಬಲಿಚಕ್ರವರ್ತಿಯ ಯಜ್ಞ ಮಂಟಪಕ್ಕೆ ಹೋಗ್ತಾ ಇದ್ದಾನೆ ಎಂಬಲ್ಲಿಗೆ ಈ ಸರಿ ಈ ಒಂದು ಭಾಗವತ ಸಂಚಿಕೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂಚಿಕೆಯ ಪ್ರಾಯೋಜಕರಾಗಿ ಶ್ರೀಮತಿ ಮಧುರಮ್ಮ ಅವರ ಹೆಸರಿನಲ್ಲಿ ಅವರ ಕುಟುಂಬದವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಮಧುರಮ್ಮ ಅನ್ನುವವರಿಗೂ ಕೂಡ ಸದ್ಗತಿಯಾಗಲಿ, ಮತ್ತು ಅವರ ಸ್ಮರಣಾರ್ಥವಾಗಿ ಏನು ಈಗ ಈ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವಾಕರ್ತರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ. ಆ ವಾಮನನ ಅನುಗ್ರಹದಿಂದ ವಿಶೇಷವಾದ ಅಭಿವೃದ್ಧಿಯನ್ನು ಹೊಂದಿ ಇನ್ನಷ್ಟು ಭಗವಂತನ ಸೇವೆಗಳನ್ನು ಮಾಡುವ ಅವಕಾಶಗಳವರೆಗೆ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇವೆ.